ಹಾಯ್ ಫ್ರೆಂಡ್ಸ್ ಎಲ್ಲ ನಮಸ್ಕಾರ, ನಾನು ನಿಮ್ಮ ರಾಜ್ NS 200. ತುಂಬ ದಿನದ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ, ತುಂಬ ಗ್ಯಾಪ್ ಆಗೋಯ್ತು. ಇವತ್ತೇನಪ್ಪ ಅಂತ ಲಾಲ್ಬಾಗ್ ಬಂದಿದ್ದೀನಿ. ನಿನ್ನೆ ಮ್ಯಾಚ್ ಎಲ್ಲ ನೋಡಿ, ಬೆಂಗಳೂರು ಮ್ಯಾಚ್ ಎಲ್ಲ ನೋಡಿ ತಲೆ ಕೆಟ್ಟೋಗೋಯ್ತು. ಹಂಗೆ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡೆ. ಈ ಮ್ಯಾಚ್ ಅವರು ಬೆಂಗಳೂರು ಅವರು ವಿನ್ ಆಗಲ್ಲ, ಜನ ಬೆಂಗಳೂರಿಗೆ ಸಪೋರ್ಟ್ ಮಾಡೋದು ಬಿಡಲ್ಲ ಅಂದರೆ ಅಷ್ಟೇ RCB ಫ್ಯಾನ್ಸ್ ಇದ್ದಾರೆ. ಈ ವಿಡಿಯೋ ಹೆಂಗೆಂಗೋ ಇದೆ, ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಹಂಗೆ ಮೇಲೆ ಸ್ಲಿಪ್ ಮಾಡಿ. ಗೋಪಿನಾಥ್ ಅವರು ಲಾಲ್ಬಾಗು ಏನು ಸಮಾಚಾರ ರೀ? ಲಾಲ್ಬಾಗ್ ಹೆಂಗಿದೆ ಸಮ್ಮರ್ ಟೈಮು? ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಅಂತ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ರು. 195 ಸಬ್ಸ್ಕ್ರೈಬರ್ ಇದ್ದಾರೆ. ಅವ್ರದ್ದೊಂದು ಟೆಂಪಲ್ ಲಾಗು, ಒಂದು ಹಿಲ್ಸ್ ಲಾಗು ಎಲ್ಲ ಮಾಡ್ತಾಯಿದ್ದಾರಂತೆ. ಈ ಲೇಟೆಸ್ಟ್ ಫೋಟೋ ಶೂಟಿಂಗಿಗೆ ಬಂದಿದ್ದಾರೆ ಅಲ್ಲಿ ಲಾಲ್ಬಾಗಲ್ಲಿ ನೋಡಿ, ಹೆಂಗೆ ಜನ ಬಂದಿದ್ದಾರೆ. ಬಟ್ ಏನು ಸಮ್ಮರ್ ಟೈಮ್ ಅಂತ ಇದು ಬಂದಿದ್ದಾರೆ, ಇಲ್ಲಾಂದ್ರೆ ಬೇರೆ ಟೈಮಲ್ಲಿ ಯಾವತ್ತೂ ಬರಲ್ಲ ಯಾರು. ಇನ್ನು RCB ಮ್ಯಾಚ್ ರಾಜಸ್ಥಾನ ಮೇಲೆ ಯಾವ ಥರ ಆಗಿತ್ತು ಅಂತೇಳಿದ್ರೆ, RCB ಫ್ಯಾನ್ಗಳೆಲ್ಲ ಗೋಳೋ ಅಂತ ಹತ್ಬಿಡ್ಬೇಕು. ಯಾಕಂತೇಳಿದ್ರೆ 200 ಹೊಡೆದ್ರೂ ಡಿಪೆಂಡ್ ಮಾಡೋಕ್ಕಾಗಲ್ಲ ಅಂದರೆ ನಮ್ಮ RCB ಟೀಮ್ ಯಾವ ಲೆವೆಲ್ಗೆ ಹೋಗಿದೆ ಅಪ್ಪ ಅಂತ ಅರ್ಥ ಆಗ್ತಾ ಇಲ್ಲ. ಮ್ಯಾನೇಜ್ಮೆಂಟ್ ಸರಿ ಇಲ್ಲೋ, ಬ್ಯಾಟಿಂಗ್ ಸರಿ ಇಲ್ಲೋ, ಬ್ಯಾಟಿಂಗ್ ಸರಿ ಇದ್ರೆ ಬೌಲಿಂಗ್ ಸರಿ ಇಲ್ವೋ, ದೇವ್ರನ್ನೇ ಅರ್ಥ ಆಗಲ್ಲ. ಈ ಕ್ರಿಕೆಟ್ ನೋಡೋರು ಮತ್ತು ದೇವ್ರನ್ನ ಹುಚ್ಚರು, ಅದರಲ್ಲೂ ಬೆಟ್ಟಿಂಗ್ ಕಟ್ಟೋರು ಅಂತೂ ಇನ್ನೂ ದೊಡ್ಡ ಹುಚ್ಚರು. ಯಾರು ನಂಬೋಕ್ಕಾಗಲ್ಲ ಈ IPL ಮ್ಯಾಚಲ್ಲಿ. ದಯವಿಟ್ಟು ಹೇಳ್ತೀನಿ, ಈ ಬೆಟ್ಟಿಂಗೆಲ್ಲ ಆಡೋಕ್ಕೋಗಬೇಡಿ. ಯಾವ ಟೀಮು ಯಾವ ಥರ ಅಂತಲೇ ಹೇಳೋಕ್ಕಾಗಲ್ಲ. ಅದು RCB ಏನ ಅಂತಲೇ ಇಲ್ಲಿ ಮ್ಯಾಕ್ಸ್ವೆಲ್ಲು ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಅದೇ ಬಂದ ಪುಟ್ಟ ಹೋಗ ಪುಟ್ಟ ಅಂತಾರಲ್ಲ, ಆ ಥರ ಆಗ್ಬಿಟ್ಟೈತೆ ಮ್ಯಾಕ್ಸ್ವೆಲ್ ಕತೆ. ಗ್ರೀನ್ ಕ್ಯಾಮ್ರನ್ ಗ್ರೀನ್ ಮುಂಬೈ ಟೀಮಲ್ಲಿ ಇದ್ದಾಗ ಒಳ್ಳೆ ಆಲ್ರೌಂಡರಾಗಿ ಆಡ್ತಾಯಿದ್ರು, ಬಾಲಿಂಗು ಬ್ಯಾಟಿಂಗ್ ಎಲ್ಲ ಮಿಂಚ್ತಾಯಿದ್ರು. ಆದರೆ RCB ಬಂದುಬಿಟ್ಟು ಅದು ಏನಾಯ್ತು ಅಂತ ದೇವ್ರನ್ನೇ ಗೊತ್ತಿಲ್ಲ. ಈ ಮ್ಯಾಚ್ ನೋಡಿದ್ರೆ ನೋಡಿ, ಕೆಲವರಿಗೆಲ್ಲ ಹುಚ್ಚಿರ್ದೋಗಿರುತ್ತೆ. ದಯವಿಟ್ಟು ಯಾರು ತಲೆಗೆಸ್ಕೋಬೇಡಿ, ಬೆಳಿಗ್ಗೆ ಎಲ್ಲೆಲ್ಲರಿ ಲಾಲ್ ಬ್ಯಾಗ್ ಬನ್ನಿರಿ, ಮೈಂಡ್ ಫ್ರೆಶ್ ಆಗಿರಿ, ವಾಕಿಂಗ್ ಮಾಡಿರಿ, ಈ ಥರ ಮಾಡಿರಿ. ಸುಮ್ಮನೆ ತಲೆ ಕೆಡ್ಸ್ಕೊಂಡು ಕೆಲವರಂತೂ ಬೆಟ್ಟಿಂಗ್ ಮಾಡಿ, ಈ ಬೆಟ್ಟಿಂಗ್ ಮಾಡಿ ಟೆನ್ಷನಲ್ಲಿ ಈ ಡ್ರಿಂಕ್ಸ್ ಮಾಡೋದು ಇದೆಲ್ಲ ಮಾಡಿಬಿಟ್ಟು ತಲೆ ಎಲ್ಲ ಕೆಡ್ಸ್ಕೊಂಡ್ಬಿಡ್ತಾರೆ. ದಯವಿಟ್ಟು ಆ ಥರ ಎಲ್ಲ ಮಾಡೋಕೆ ಹೋಗ್ಬಿಡಿ. ಬೆಂಗಳೂರು ಟೀಮ್ ಯಾವ ಥರ ಆಗಿಬಿಟ್ಟಿದೆ ಅಂತೇಳಿದ್ರೆ, ಈ ಮ್ಯಾಕ್ಸ್ವೆಲ್ಲು ಕತೆ ಏನಪ್ಪ ಅಂತೇಳಿದ್ರೆ, ಮ್ಯಾಕ್ಸ್ ಕಾಯಿಲ್ ಗೊತ್ತಾ ನಿಮಗೆ ಸೊಳ್ಳೆದು? ಅದು ರಾತ್ರಿ ಹಚ್ಚಿಟ್ರೆ ಬೆಳಿಗ್ಗೆವರೆಗೂ ಇರುತ್ತೆ, ಒಂದು 12 ಅವರು. ಆದರೆ ಮ್ಯಾಕ್ಸ್ ವೆಲ್ಲು ಬಂದ ಪುಟ್ಟ ಹೋಗೋಪುಟ್ಟ ಅಂದೇಳಿದ್ರೆ 5 ನಿಮಿಷ ನಿಂತ್ಕೊಳ್ಳೋಕ್ಕೆ ಅವ್ರಿಗೆ ಕ್ರೀಸಲ್ಲಿ ಆಗಲ್ಲ. ಅದೇನಂತ ಅವ್ರನ್ನ ಸೆಲೆಕ್ಟ್ ಮಾಡಿದಾರು ದೇವ್ರನ್ನ. ಇನ್ನು 3 ಮ್ಯಾಚು 4 ಮ್ಯಾಚ್ ಆದ್ರೂ ಇನ್ನು ಬ್ಯಾಟಿಂಗು ಸುಧಾರಿಸ್ಕೊಂಡಿಲ್ಲ ಅಂತೇಳಿದ್ರೆ, ಎಲ್ಲ ವಿರಾಟ್ ಕೊಹ್ಲಿ ಮೇಲೆ ಡಿಪೆಂಡ್ ಆದರೆ ತುಂಬ ಬೇಜಾರಾಗ್ಬಿಡುತ್ತೆ. ನಿಜವಾಗಲೂ ನಿನ್ನೆ RCB ಮ್ಯಾಚ್ ನೋಡಿದವನು ತಲೆ ಕೆಟ್ಟೋಗಿರುತ್ತೆ. ಯಾಕಂತೇಳಿದ್ರೆ ಇನ್ನು ಮ್ಯಾಚೇ ನೋಡಬಾರ್ದಪ್ಪ ಅಂತ ಹೇಳ್ಬಿಡ್ತಾರೆ, ಅಷ್ಟೊಂದು ಬೇಜಾರಾಗಿರುತ್ತೆ. ಇನ್ನು 4 ಮ್ಯಾಚ್ ಆದರೂ ಇನ್ನು ಟೀಮಲ್ಲಿ ಸುಧಾರಣೆ ಇಲ್ಲ ಅಂತೇಳಿದ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಇನ್ನು ಮುಂದಿನ ಮ್ಯಾಚ್ ತುಂಬ ಕಷ್ಟ ಆಗ್ಬಿಡುತ್ತೆ. ಮೋಸ್ಟ್ಲಿ RCB ಹೊಸ ಅಧ್ಯಾಯ ಅಂತಾರಲ್ಲ, ಇದೇ ಇರಬೇಕು. ಸೋಲಿನಿಂದ ಹೊಸ ಅಧ್ಯಾಯ ಸ್ಟಾರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಮ್ಯಾಚ್ ಏನು ಮಾಡ್ತಾರೋ ದೇವ್ರನ್ನ ಗೊತ್ತಿಲ್ಲ. ಇದು RCB ಕತೆ. ಫ್ರೆಂಡ್ಸ್, ಇದು ನಮ್ಮ ಬೆಂಗಳೂರು. ನಿನ್ನೆ RCB ಮ್ಯಾಚ್ ನೋಡೋರಿಗೆಲ್ಲ ತಲೆ ಕೆಟ್ಟೋಗಿರುತ್ತೆ, ಹೋಗ್ಲಿ ಬಿಟ್ಟಾಕಿ ಮ್ಯಾಚಿಂದ ಹೊರಗಡೆ ಬರೋಣ. ಇವಾಗ ನಾವಿವಾಗಿದ್ದೇವೆ ವಿಲ್ಸನ್ ಗಾರ್ಡನ್. ವಿಲ್ಸನ್ ಗಾರ್ಡನ್ ಬಗ್ಗೆ ಹೇಳ್ಬೇಕಂತೇಳಿದ್ರೆ, ವಿಲ್ಸನ್ ಗಾರ್ಡನ್ಗೆ ನಿಯರ್ ಬಂದು ನಮ್ಮ ಲಾಲ್ಬಾಗ್. ಸುಮ್ಮನೆ ಮನೆಯಲ್ಲಿ ಮಲ್ಕೊಂಡು ಏನು ಮಾಡ್ತೀರಾ, ಹೋಗಿ ಲಾಲ್ಬಾಗಲ್ಲಿ ಹೋಗಿ ಸ್ವಲ್ಪ ವಾಕಿಂಗು ಸ್ವಲ್ಪ ಎಕ್ಸಸೈಸ್ ಆದ್ರೆ ಮಾಡ್ರಿ, ಬಾಡಿ ಫಿಟ್ ಆಗುತ್ತೆ. ಏನ್ಗಳು ಕಾರ್ ಜಾಗನೇ ಬಿಡ್ತಾ ಇಲ್ಲ, ಹೊಂಡೆ ಕಂಪನಿಗೆ ಅವಮಾನ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಇದಕ್ಕಿಂತ ನಮ್ಮ ಅಂಬಾಸಿಡರ್ ಹಳೆ ಕಾಲದ ಅಂಬಾಸಿಡರ್ ಬೆಸ್ಟ್ ಅನ್ಸುತ್ತೆ. 1/2 ಕಿಲೋಮೀಟರ್ ನೋಡ್ತಾ ಇದ್ದೀನಿ, ಅವನು ಜಾಗ ಬಿಡಕ್ಕೆ ಲೆಫ್ಟ್ ಸೈಡ್ ಅಲ್ಲಿ ಜಾಗ ಇದೆ ನೋಡಿ. ಇವಾಗ ಅಂತ ಇಂತ ಇವಾಗ ಇಂಡಿಕೇಟರ್ ಹಾಕಿ ಸೈಡಿಗೆ ಹೋದ. ಸನ್ರೈಸ್ ಭಾನುವಾರದ ಸನ್ರೈಸ್ ಅನ್ನೋ ನೀವು ನೋಡ್ಬೋದು. ಈ ಜಾಗ ಬಂದು ನಮ್ಮ ಆಡುಗೋಡಿ, ಆಡುಗೋಡಿಯಲ್ಲಿ ಸನ್ರೈಸ್ ನೀವು ನೋಡ್ತಾ ಇದ್ದೀರಾ. ಇದೆಲ್ಲ ಅವಾಗೆಲ್ಲ ಸಿಂಗಲ್ ರೋಡು, ಇವಾಗೆಲ್ಲ ದೊಡ್ಡ ರೋಡ್ ಮಾಡಿದ್ದಾರೆ. ಬೆಂಗಳೂರು ಹೊಸೂರು ಬಸ್ಸು, ಬೆಂಗಳೂರು ಹೊಸೂರು ಈ ಮೊದಲೆಲ್ಲ ಒಂದರ ಸಿಂಗಲ್ ರೋಡಲ್ಲಿ ಬಸ್ ಓಡಿಸ್ಬೇಕಂದ್ರೆ ತುಂಬ ಕಷ್ಟ ಆಗಿತ್ತು. ಇವಾಗೆಲ್ಲ ನಮ್ಮ ರೋಡ್ ಬೆಂಗಳೂರು IT ಸಿಟಿ. ಇದೊಂದು ಫೋರಂ, ಒಂದೊಂದೊಂದು ಕಾಲದಲ್ಲಿ ಲವರ್ಗಳು ಸ್ಪಾಟ್ ಆಗಿದ್ದ ಜಾಗ ಇದು. ಬಸ್ಸಿಗೆ ಎಷ್ಟು ಖರ್ಚು ಮಾಡಿದ್ರು ಅಂತ ಗೊತ್ತಿಲ್ಲ, ಆದ್ರೆ ಬಸ್ ಮಾತ್ರ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕಾರ ಎಲ್ಲಿ ಬರ್ತಂಗ ಗುರು? ಸಿಗ್ನಲ್ ಬಿಟ್ಟಿದೆ, ಬಂದಿದೆ. ಯಾವ ಕಡೆ ನೋಡ್ತಾ ಇದ್ದಾನೆ? ಇವರಿಗೆಲ್ಲ ಕ್ಯಾಬ್ ಅವರು ಏನಪ್ಪ ಅಂತ ಹೇಳಿದ್ರೆ, ಬೆಳಿಗ್ಗೆ ನೋಡ್ಬೇಕು ಅವ್ರ ಅವತಾರಗಳು. ಸುಮ್ಮನೆ ಗಾಡಿ ಹಿಂದೆ ಬಂದು ಹಾರ್ನ್ ಹೊಡಿತಾರ ಗುರು. ಅದು ಏನು ಬೇಕಂತ ಹೊಡಿತಾರೋ, ಅಲ್ಲ ಅವ್ರಿಗೆ ಅರ್ಜೆಂಟ್ ಅಂತನೋ, ಅವ್ರದ್ದೇನು ಅವ್ರ ಕೆಲಸ ಆದ್ರೆ ಆಗೋಯ್ತು ಅಷ್ಟೇ. ಹೆಂಗಾದ್ರೂ ಹೆಂಗಾದ್ರೂ ಆಗಲಿ ಅಂತ ಎಲ್ಲ ಸ್ವಾರ್ಥಿಗಳು ಗುರು ಜಗತ್ತಿನಲ್ಲಿ. ನಾನ್ ಚೆನ್ನಾಗಿರ್ಬೇಕು, ತನ್ನ ಹೆಂಡತಿ ಮಗಳು ಚೆನ್ನಾಗಿರ್ಬೇಕು ಅಷ್ಟೇ, ಬೇರೆ ಹೆಂಗಾದ್ರೂ ಹಾಳಾಗಲಿ. ಇಲ್ಲಿ ನೋಡಿಲ್ಲ, 3 ಜನ ಹೋಗ್ತವ್ರೆ, ಹೆಲ್ಮೆಟ್ ಇಲ್ಲ ಏನಿಲ್ಲ.
ಇದು ನಮ್ಮ ಬೆಂಗಳೂರು. ಈಗ ಪೊಲೀಸರು ಅಂತ ಹಿಡಿಯಲ್ಲ, ಇವಾಗ ಇವ್ರು ಆಡಿದ್ದೇ ಆಟ. ಇದು ಬಂದು ಮಡಿವಾಳ ಫ್ಲೈಓವರ್ ಅಂಡರ್ ಪಾಸ್. ಇಲ್ಲ ಒಂದು ಸಂತಸದ ವಿಷಯ ಏನಂತ ಹೇಳಿದ್ರೆ, ಇಲ್ಲಿ ಮಳೆ ಬಂದ್ರೆ ನೀರು ತುಂಬಲ್ಲ, ನಮ್ಮ ಕೆ ಎಸ್ ಆರ್ ಎಲ್ಲ ತುಂಬುತ್ತಲ್ಲ ಆ ತರ ಇಲ್ಲಿ ತುಂಬಲ್ಲ, ಈಸಿಯಾಗಿ ನೀರು ಪಾಸ್ ಆಗೋಕೆಲ್ಲ ಮಾಡಿದ್ದಾರೆ. ಬಟ್ ಅದು ಮಳೆನೇ ಇಲ್ವಲ್ಲ, ಈ ಸಲ ಮಳೆ ಇಲ್ಲದಕ್ಕೆ ಕೆಲವು ಅನಾಹುತಗಳಿಗೆಲ್ಲ ಕಮ್ಮಿ ಆಗಿದೆ. ಇಲ್ಲ ಅಂದ್ರೆ ಅಲ್ಲಿ ನೀರು ತುಂಬಿತು, ಇಲ್ಲಿ ಮುಳುಗೋಗ್ತು, ಇದೇ ಆಗೋಗ್ತಾ ಇತ್ತು. ವರ್ಷಾಂಗಟ್ಲೆ ನೀರ್ ಎತ್ತಾಕು, ಮರ ಬಿತ್ತು, ಇದು ಬಿತ್ತು. ಒನ್ ವೇಲೆ ನಾನೇ ರಾಜ ಅಂತ ಹೋಗ್ತಾವನೆ ಗಾಡಿ ತಳ್ಕೊಂಡು. ಬ್ಯಾಗು ಹಿಡಿ ಊರಿಗೆ ನೋಡಿ, ಇವಾಗ ರಂಜಾನ್ ಯುಗಾದಿ ಎಲ್ಲ ಒಟ್ಟಿಗೆ ಬಂದಿರೋದ್ರಿಂದ ಎಲ್ಲರೂ ಗೌರ್ಮೆಂಟ್ ಹಾಲಿಡೇ ಇದ್ದವರಿಗೆಲ್ಲ ತುಂಬಾ ಈಸಿ. ಯಾಕಂತ ಹೇಳಿದ್ರೆ ನಾಲ್ಕು ದಿನ ರಾಜ ತಗೊಂಡ್ಬಿಡ್ತಾರೆ, ಒಂದಿನ ಎಕ್ಸ್ಟ್ರಾ ತಗೊಂಡ್ಬಿಟ್ಟು ಇಡೀ ಬೆಂಗಳೂರೇ ಅರ್ಧ ಖಾಲಿ ಆಗ್ತಾರೆ ಅನ್ಸುತ್ತೆ. ಇವತ್ತು ನೀ ನಾಳೆ ಒಂದಿನ ಏನು ಡ್ಯೂಟಿ ಇರ್ಬೋದು, ಗೌರ್ಮೆಂಟ್ ರಜೆ ಇಲ್ಲ ಅನ್ಸುತ್ತೆ. ಅದನ್ನ ತಗೊಂಡು ಅದನ್ನ ಸೇರಿಸಿ ಅಂದ್ರೆ ಒಟ್ಟು 4 ದಿನ ಎಲ್ಲ ಔಟ್ ಸೈಡ್ ಹೋಗ್ಬಿಡ್ತಾರೆ. ಬೆಂಗಳೂರು 4 ದಿನ ಫ್ರೀ ಆಗಿರುತ್ತೆ. ಖುಷಿಯ ವಿಚಾರ ಏನಂತ ಹೇಳಿದ್ರೆ, ಒಂದು 4 ದಿನ ಬೆಂಗಳೂರಲ್ಲಿ ನೀರು ಸ್ವಲ್ಪ ಸೇವ್ ಆಗುತ್ತೆ, ಇದೇ ಖುಷಿ ವಿಷಯ. ಇದು ಮೆಟ್ರೋ ಫ್ಲೈಓವರ್ ಬೆಂಗಳೂರು. ಇದು ಎಲ್ಲಿ ಎಲ್ಲಿಂದ ಎಲ್ಲಿ ಹೋಗ್ತಕ್ರೆ ಇದು? ಇದು ಹೊಸೂರಲ್ಲಿ ಕನೆಕ್ಟ್ ಆಗುತ್ತೆ ಈ ಮೆಟ್ರೋ ಫ್ಲೈಓವರ್. ಆರ್ ಎಕ್ಸ್ ಲವರ್, ಆರ್ ಎಕ್ಸ್ ಬೈಕ್ಗೂ ಕಾಂಪೀಟ್ ಮಾಡೋದು ನಿಜವಾಗ್ಲೂ ಯಾರು ಇಲ್ಲ ಅನ್ಸುತ್ತೆ. ಆ ಸೌಂಡು, ಆ ಪಿಕಪ್ಪು, ಇದು ಎಲ್ಲರೂ ಆರ್ ಎಕ್ಸ್ ಎತ್ಕೊಂಡು ಹೋಗ್ತಾ ಇದ್ರಲ್ಲ ಗುರು. ಇಲ್ಲಿ ನೋಡಿ ಇಂಪಲ್ಸ್, ಹೀರೋ ಇಂಪಲ್ಸ್. ಹುಡುಗಿ ಇರೋದು 3 ಅಡಿ, ಗಾಡಿ ಇರೋದು 6 ಅಡಿ. ಈ ಹುಡುಗಿಗೂ ಇಂಪಲ್ಸ್ ಗಾಡಿಗೂ 3 ಅಡಿ ಹುಡುಗಿಗೂ ಸೂಟೇ ಆಗಲ್ಲ. ಓ ಹೆಣ್ಮಗು ಹೆಣ್ಮಗು ಹೆಣ್ಮಗು, ಗಾಡಿ ಬಂದು ಅದು ಒಳ್ಳೆ ಹೈಟ್ ಇದ್ದವರಿಗೆ ಮಾತ್ರ ಸೂಟ್ ಆಗತ್ತೆ ಅನ್ಸುತ್ತೆ. ಇದು ಬಂದು ವಂಗ್ಸಂದ್ರ. ವಂಗ್ಸಂದ್ರ ಯಾಕಪ್ಪ ಅಂತ ಕರಿತಾ ಇದ್ರ ಅಂತ ಹೇಳಿದ್ರೆ, ಇಲ್ಲಿ ಹೊಂಗೆ ಮರಗಳು ಮೊದಲೆಲ್ಲ ತುಂಬಾ ಜಾಸ್ತಿ ಬೆಳೀತಿದ್ದ ಜಾಗ ಇದು. ಹಾಗಾಗಿ ಈ ಊರಿಗೆ ವಂಗ್ಸಂದ್ರ. ಈ ಸೈಟ್ ಹೋದ್ರೆ ಎಲೆಕ್ಟ್ರಾನಿಕ್ ಸಿಟಿ ಆಗೋ ಹತ್ತಿ ಬೆಲೆ ಹೊಸೂರ್ ಬೊಮ್ಮನಹಳ್ಳಿ ನಮ್ಮ ಪರಪ್ಪ ನಗರ ಎಲ್ಲ ಇದೇ ಕಡೆ ರೋಡಲ್ಲೇ ಬರೋದು. ಕ್ಯಾಟ್ರಿಂಗ್ ಮಾಡಿ ಮಾಡಿ ತಲೆ ಕೆಟ್ಟೋಗ್ಬಿಟ್ಟು ತಲೆ ಮೇಲೆ ಕೈದ್ ಹಾಕೋಕೊಂಬಿಟ್ಟವನೆ. ರಾತ್ರಿ ಎಲ್ಲ ಕ್ಯಾಟ್ರಿಂಗ್ ಮಾಡಿ ನಿದ್ದೆ ಬಂದಿಲ್ಲ ಅನ್ಸುತ್ತೆ. ಪಾಪ ತಲೆ ಮೇಲೆ ಕೈದ್ ಹಾಕೋಕೊಂಬಿಟ್ಟವನೆ ಅಣ್ಣ. 350 ಗಾಡಿ ಅಲ್ಲ ಗುರು, ಇದು ಡಬಲ್ ಸೈಲೆನ್ಸ್ ಸರ್. ಯಾ ಇದೊಂದು ಹಿಮಾಲಯ, ಈ ಊರ್ದು ಯಮಾ ಗಾಡಿ ಡಬಲ್ ಸೈಲೆನ್ಸ್ ಸರ್. ಈ ರೋಡ್ ಬಂದು ಕೂಡ್ಲ ಗೇಟ್. ಇಲ್ಲೆಲ್ಲ ಮೊದ್ಲಿನ ತರ ಎಲ್ಲ ಕಾಡಿದ್ದ ಜಾಗಗಳನ್ನ ಎಲ್ಲ ಇವಾಗ ಅಪಾರ್ಟ್ಮೆಂಟ್ಗಳು ನೋಡ್ಬಿಟ್ರೆ ಎಷ್ಟೆಷ್ಟು ದೊಡ್ಡ ಅಪಾರ್ಟ್ಮೆಂಟ್ಗಳು. ಒಂದ್ ಟೈಮಲ್ಲಿ ಇಲ್ಲಿ ಒಂದು ರಾತ್ರಿ 7 ಗಂಟೆ 8 ಗಂಟೆ ಬರೋಕೆ ಇಲ್ಲಿ ಹೆದರತ ಇರೋ ಜಾಗ ಇದು. ಅಷ್ಟು ಭಯಪಡ್ತಿರೋ ಜಾಗ. ಇವಾಗ ನೋಡಿ ಯಾವ ತರ ಇಂಪ್ರೂವ್ಮೆಂಟ್ ಎಲ್ಲ ಆಗಿದೆ. ಎಲ್ಲ ಕಡೆ ಅಪಾರ್ಟ್ಮೆಂಟ್ಗಳು ಮಾಡಿ 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 ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಮಾಡಿ ನಮ್ಮ ಊರಿನ ಕಳೆನೇ ಹೋಗ್ಬಿಟ್ಟಿದೆ. ಕಾಡು ಹೋಗಿ ನಾಡಾಗ್ಬಿಟ್ಟಿದೆ. ಒಂದು ಕೂಡ್ಲ ಗೇಟ್, ಬೆಂಗಳೂರಿನ ಕೂಡ್ಲ ಗೇಟು. ಎಲೆಕ್ಟ್ರಾನಿಕ್ ಸಿಟಿ ಹತ್ತತ್ರ ಬರುತ್ತೆ. ಅವಾಗೆಲ್ಲ ಇದು ಮೊದಲು ತುಂಬ ಕೆರೆಗಳು ನೀರು ಇದ್ದ ಜಾಗ ಇದೆ. ಇವಾಗೆಲ್ಲ ಸಿಟಿಯಾಗಿ ಬದಲಾಗಿದೆ. ನೀವು ನೋಡ್ಬೋದು ಎಷ್ಟೇ ದೊಡ್ಡ ಬಿಲ್ಡಿಂಗ್ಗಳಾಗಿವೆ, ಯಾವ ಥರ ಇದೆ. ಇದೆಲ್ಲ ರೋಡ್ಗಳೆಲ್ಲ ಹೊಸದಾಗಿ ಮಾಡಿದ್ದಾರೆ. ಸಂಡೇ ಅಲ್ವಾ, ರೋಡ್ ಸ್ವಲ್ಪ ಫ್ರೀ ಆಗೈತೆ. ಇಲ್ಲ ಅಂದ್ರೆ ಫುಲ್ ರಶ್ ಇರೋದು. ಇಲ್ಲಿ ಹೋಗಕ್ಕೆ 2 ಅವರ್ 3 ಅವರ್ ಬೇಕಾಗತ್ತೆ. ಎಳ್ನೀರು. ಇದು ಬಂದು ಮಡಿವಾಳ. ಮಡಿವಾಳ ನಿಮ್ಗೆ ಗೊತ್ತಿರ್ಬೋದು, ಮಡಿವಾಳ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ಇಲ್ಲಿ ಮೊದಲೇ ಮಡಿವಾಳ ರೋಡ್ ತುಂಬಾ ಜನ ಇಲ್ಲಿ ವಾಸ ಮಾಡಿದ ಜಾಗ. ಅಂದ್ರೆ ಇಲ್ಲಿ ದೇವಸ್ಥಾನ ಸ್ಟಾಪ್ ಇದು, ಮಡಿವಾಳ ಸ್ಟಾಪ್ ಕೂಡ ಇದೆ. ಬೆಂಗಳೂರಲ್ಲಿ ಬಂದ ಇವಾಗ ಎಳ್ನೀರು ಗುರು 45 ರೂಪಾಯಿ ಓಡ್ತಾ ಇದೆ. ಅದೇ ನಾವು ಬೆಂಗಳೂರಿಂದ ಆಚೆ ಹೋದ್ರೆ ಅಂದ್ರೆ ಹಾಸನ
ಈ ಚನ್ನಪಟ್ಟಣ ಮಂಡ್ಯ ಸೈಡ್ ಹೋದ್ರೆ ಅಲ್ಲಿ ಒಂದು 25-30 ರೂಪಾಯಿ ಇರ್ಬೋದು. ಬಟ್ ಅದೇ ಹೇಳ್ತಾರಲ್ಲ, ಬೆಳೆಯುವನು ಬೇರೆಯವನು, ಮಾರೋನ್ ಬೇರೆಯವನು, ತಿನ್ನೋನ್ ಬೇರೆಯವನು. ಬಟ್ ಮಾರೋನಿಗೆ ಮಾತ್ರ ಏನ್ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ನಿಜವಾಗ್ಲೂ ಬೆಳೆಯೋನು ಮಾತ್ರ ದೇವರನ್ನ ಏನೂ ಸಿಕ್ಕಲ್ಲ ಎಳ್ನೀರಲ್ಲಿ. ಯಾಕಂತ ಹೇಳಿದ್ರೆ ಮೊನ್ನೆ ಒಂದು ವಿಡಿಯೋ ನೋಡಿದೆ ನಾನು, ಎಳ್ನೀರು ಅಲ್ಲಿಂದ ಕಿತ್ಕೊಂಡ್ ಬರ್ತಾನಲ್ಲ ಹಳ್ಳಿ ಕಡೆಯಿಂದ, ಅಲ್ಲಿ ಅವ್ರಿಗೆ ಕೊಡೋದು ಬರೀ ಬರೀ 15 ರೂಪಾಯಿ ಅಷ್ಟೇ ಅಂತೆ. 15 ರೂಪಾಯಿ ಎಳ್ನೀರು ಬೆಂಗಳೂರಿಗೆ ಬರುವಾಗ 50 ರೂಪಾಯಿ ಆಗಿರ್ತಾ ಗುರು. ಇರುವ ನೋಡ್ಬೋದಾಯ್ತು, ದೊಡ್ಡ ರೋಡ್ ಇದು ಅಂದ್ರೆ ಇಲ್ಲಿ ಇರೋ ಟಾರ್ ರೋಡ್ ಬಂದು ಸುಮಾರು ಒಂದು 10 ಬಸ್ ಪಾಸ್ ಆಗೋವಷ್ಟು ದೊಡ್ಡ ರೋಡ್ ಇಲ್ಲಿ ಇದೆ. ಬೆಂಗಳೂರಲ್ಲಿ ಸುಮಾರು ದೊಡ್ಡ ರೋಡ್ ಅಂತ ಹೇಳಿದ್ರೆ ಇದೇ ಅನ್ಸುತ್ತೆ. ನಮ್ಮ KSRTC ಯ ಹೊಸ ಬಸ್ಸು ಅಂಬಾರಿ ಉತ್ಸವ, ನಿಮ್ಮ ಹಳೆ ಐರಾವತ ಗಾಡಿನ ಚೇಂಜ್ ಮಾಡಿ ಅಂಬಾರಿ ಉತ್ಸವ ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ಗಾಡಿ ಮಾತ್ರ ನೋಡಕ್ ಸಾಕಾದಾಗಿದೆ. ಆದ್ರೆ ಒಳಗಡೆ ಇನ್ನೊಂದೇನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಈ ಬಸ್ಸಲ್ಲಿ ಹೋಗೋರಿಗೆ ಈ ತರ AC ಬಸ್ಗಳೆಲ್ಲ ಮಾಡಿಬಿಟ್ರೆ ಈ ತರ ಓಪನ್ ಇದ್ರೆ ಓಕೆ, ಆ ತರ AC ಬಸ್ಗಳು ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವರು ಈ ವಾಮಿಟ್ ಮಾಡೋರಿಗೆಲ್ಲ ತುಂಬಾ ಕಷ್ಟ ಆಗ್ಬಿಡುತ್ತೆ. ಇದು ಐರಾವತ ಚೇಂಜ್ ಮಾಡಿ ಈ ತರ ಮಾಡಿದಾರೆ ಗುರು. ಇದು ಮತ್ತೆ ಬ್ಯಾಟ್ರಿ ಗಾಡಿ ಬಿಟ್ಟಿದ್ದೀರಲ್ಲ, ಇದರಲ್ಲಿ ಬ್ಯಾಟ್ರಿ ಗಾಡಿ ಇವಾಗ ಸ್ಟಾಪ್, ಬ್ಯಾಟ್ರಿ ಗಾಡಿ ಸ್ಟಾರ್ಟ್ ಆದ್ಮೇಲೆ ಆ ವೈಟ್ ಐರಾವತ ಬರ್ತೈತಲ್ಲ ಅದನ್ನ ಸ್ಟಾಪ್ ಮಾಡಿದಾರೆ ಅನ್ಸುತ್ತೆ. ನೋಡಿ ಈ ನಮ್ಮ SRS ಬಸ್ಗೂ ಈ ಐರಾವತ ಬಸ್ಗೂ ಹೈಟ್ ನೋಡಿದ್ರೆ ಎಷ್ಟು ದೊಡ್ಡದಾಗಿದೆ. ಐರಾವತನೇ ಅನ್ಸುತ್ತೆ. ಐರಾವತ ಹೋಗಿ ಅಂಬಾರಿ ಆಗಿದೆ, ಮೋಸ್ಟ್ ಚೇಂಜ್ ಮಾಡಿರ್ಬೋದು. ಇದು ಬಂದು 9600 ಓಲೋ ಮಲ್ಟಿ ಎಕ್ಸ್ಆರ್ ಸ್ಲೀಪರ್ ಬಸ್ ಅಂತೆ. ಬಸ್ ಮಾತ್ರ ಒಂಚೂರು ಶೇಕ್ ಆಗಲ್ಲ, ಹಿಂಗ್ ನಮ್ಮ ಆನೆ ನಡೆಯುತ್ತಲ್ಲ ಅದೇ ತರ ಅದೇ ಮೂಮೆಂಟ್ ಅಲ್ಲಿ. ಇವನವನ್ ಗುರು ಹೆಲ್ಮೆಟ್ ಇಲ್ಲದೆ ನುಗ್ತಾವನೆ, ಬಸ್ಸಿಗೆ ಹೋಗಿ ಓವರ್ಟೇಕ್ ಮಾಡ್ತಾನಲ್ಲ ಗುರು. ಅಲ್ಲ, ಎರಡು ಒಂದು ಕ್ಯಾಂಟರು ಎರಡು ಅಂಬಾರಿ ಸಿಕ್ಬಿಟ್ರೆ ಆನೆ ಕಾಯಲಲ್ಲಿ ತುಳ್ಸ್ಕೊಳ್ಳೋ ತರ ಆಡ್ತಾ ಇದ್ದಾನಲ್ಲ ಗುರು. ಇವನೇ ಗುರು ಹಂಗೆ ನುಗ್ತಾ ಇದ್ದಾನೆ, ಹೋಗಿ ಕೂತ್ಬಿಡು ಗುರು. ಹೆಲ್ಮೆಟ್ ಇಲ್ಲ ಏನಿಲ್ಲ, ಹೋಗಿ ಆ ಬಸ್ ಕೆಳಗಡೆ ತೂರಕ್ಕೆ ನೋಡ್ತಾ ಇದ್ದಾರೆ. ಇದು ಮಡಿವಾಳ ಹತ್ರ ಇರೋ ದೇವಸ್ಥಾನ. ಇಲ್ಲಿ ಯಾವಾಗಲೂ ಒಂಥರ ಮುನೇಶ್ವರನ ದೇವಸ್ಥಾನ ಸೂಪರ್ ಆಗಿದೆ. ಯಾರೋ ಬಂದಾಗ ಒಂದ್ಸಲ ಮೀಟ್ ಮಾಡಿ. ಒಂಥರ ಇಡೀ ಬೆಂಗಳೂರಲ್ಲಿ ನಾನು ನೋಡಿದ ಪ್ರಕಾರ ಒಂಥರ ಡಿಫ್ರೆಂಟ್ ಆಗಿರುವ ಒಂದು ಬಂಡೆ ಮೇಲೆ ಇರುವ ಒಂದು ದೇವಸ್ಥಾನ ಅಂತ ಹೇಳಿದ್ರೆ ಅದು ಆ ಮುನೇಶ್ವರನ ದೇವಸ್ಥಾನ. ತುಂಬಾ ಜನಕ್ಕೆ ಗೊತ್ತಿಲ್ಲ ಅದು ಮುನೇಶ್ವರನ ದೇವಸ್ಥಾನ ಆ ತರ ಇದೆ ಅಂತ. ನೀವು ಮಾಮೂಲಿ ಬೆಂಗಳೂರಲ್ಲಿ ನೀವು ಸುಮಾರು ದೇವಸ್ಥಾನ ನೋಡಿದ್ದೀರಾ. ಈ ದೇವಸ್ಥಾನ ಒಂಥರ ಮುನೇಶ್ವರನ ದೇವಸ್ಥಾನ ಬೇರೆ ತರ ದೇವಸ್ಥಾನ ಅಂದ್ರೆ ಇದು ಓಪನ್ ಆಗಿದೆ. ಈ ದೇವಸ್ಥಾನಗೆ ಗುಡಿ ಇರುತ್ತೆ ಈ ಮುನೇಶ್ವರನ ದೇವಸ್ಥಾನಕ್ಕೆ, ಬಟ್ ಇಲ್ಲಿ ಗುಡಿ ಇಲ್ಲ. ಒಂಥರ ಈ ಮಂಗಳೂರು ಸೈಡ್ ಅಲ್ಲಿ ಆ ತರ ದೇವರುಗಳು ಇರುತ್ತೆ, ಆ ತರ ಇಲ್ಲಿ ಆ ಮೂರ್ತಿ ಇದೆ. ಇಲ್ಲಿ ನೀವು ಯಾರಾದ್ರೂ ಈ ಕಡೆ ಬಂದ್ರೆ ನೋಡಿ ಒಂದ್ಸಾರಿ. ಇವನೇನ್ ಗುರು, ಕೋಳಿ ಮೇಲೆ ಸವಾರಿ ಮಾಡ್ತಾ ಇದ್ದಾನೆ, ಕೋಳಿ ಗಾಡಿ ಹಿಡಿದ ಮೇಲೆ. ಅಷ್ಟೊಂದು ಫೋನ್ ನಂಬರ್ ಹಾಕಿದ್ರಲ್ಲ ಗುರು, ಇದೆಲ್ಲ ಏನಾದ್ರು ಯೂಸ್ ಆಗತ್ತ? ಇದು ಸುಮ್ಮನೆ ಅಷ್ಟೊಂದು ನಂಬರ್ಗಳು ಹಾಕಿರ್ತಾರ, ಕಾಲ್ ಮಾಡ್ತಾರ? ಅಲ್ಲ, ಗಾಡಿ ಓಡಿಸೋದು ಬಿಟ್ಟು ಫೋನ್ ಡಯಲ್ ಮಾಡ್ಕೊಂಡು ಕೂತ್ಕೊಂತಾರ, ಅದು ಏನ್ ಹಾಕಿರ್ತಾರ ದೇವ್ರನ್ನೇ ಗೊತ್ತಿಲ್ಲಪ್ಪ. ಡ್ರೈವರ್ಗಳು ಬೇಕಾಗಿದ್ದಾರೆ, ಕ್ಲೀನರ್ಗಳು ಬೇಕಾಗಿದ್ದಾರೆ, ಹೆಲ್ಪ್ ಲೈನು ಆ ಲೈನು ಈ ಲೈನು ಅಂತ ಗಾಡಿ ಡ್ರೈವಿಂಗ್ ಮಾಡೋದು ಬಿಟ್ಬಿಟ್ಟು ಇಲ್ಲಿ ಆ ಫೋನ್ ನಂಬರ್ ಟೈಪ್ ಮಾಡ್ಕೊಂಡು ಕೂತ್ಕೊಳ್ತಾರಾ?